स्वागत है आपका बी न्यूज नेशन में, मैं हूं आबिद हुसैन शेख। शिवानंद पाटिल हमारे साथ हैं, एमबी पाटिल। एमएलसी के बाय इलेक्शन में भाई सुनील गौड़ा पाटिल के नाम पत्र दाखिल करने पहुंचे। एमबी पाटिल ने पत्रकारों के हेल्थ और बागलकोट उस्तवारी मंत्री शिवानंद पाटिल की गैर मौजूदगी के सवाल पर कहा कि वो हमारे साथ हैं। कुछ सरकारी कामों के कारण कुर्ग जिले में बारिश की तबाही के चलते दौरे पर हैं। सामने रहकर सुनील गौड़ा पाटिल का समर्थन करके चुनाव करवाने का भरोसा जताया है, कहा एमबी पाटिल ने। संस्थे चुनाव कांग्रेस पक्ष सुनील गौड़ा पाटिल अधिकृत अभ्यर्थी कांग्रेस पक्ष हाईकमांड ನಿರ್ಧಾರ ಮಾಡಿದ ಮೇಲೆ ನಾಮಪತ್ರವನ್ನು ಸಲ್ಲಿಸಲಾಗಿದೆ ಮತ್ತು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಜಾತ್ಯತೀತ ಜನತಾದಳದ ಸನ್ಮಾನ್ಯ ಶ್ರೀ ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಅವರು ಹಾಗೂ ಎಂಸಿ ಮಕ್ಕಳು ಹಾಗೂ ಎಲ್ಲ ಅಧ್ಯಕ್ಷರು ಎಲ್ಲರೂ ಅವರು ಕೂಡ ಸಮ್ಮಿಶ್ರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಲಿಕ್ಕೆ ನಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸಲಿಕ್ಕೆ ನಿರ್ಧಾರ ತಗೊಂಡಿದೆ. ಹೀಗಾಗಿ ಅದು ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಒಂದು ಸಂಯುಕ್ತ ಅಭ್ಯರ್ಥಿಯಾಗಿ ಈಗ ಸುನೀಲ್ ಗೌಡ ಪಾಟೀಲ್ ಅವ್ರಿಗೆ ಅಭ್ಯರ್ಥಿಯಾಗಿ ಮಾಡಿದ್ದೀವಿ. 6ನೇ ತಾರೀಕಿಗೆ ಚುನಾವಣೆ ನಡೀತದೆ. ಎರಡೂ ಪಕ್ಷದ ಒಂದು ಸಮನ್ವಯದಿಂದ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾ ಆಧಾರದ ಒಂದು ಸಮಯದಿಂದ ಮತ್ತು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ದಿನೇಶ್ ಗುಂಡೂರು ಅವರು, ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಾಕ್ಟರ್ ಪರಮೇಶ್ವರ್ ಅವರು, ಇನ್ನು ಅನೇಕರೆಲ್ಲರೂ ಕೂಡ ಇವತ್ತು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು, ಎಂ ಸಿ ಪನ್ನೂರಿ ಅವರು, ದೇವಾನಂದ ಚವ್ಹಾಣ್ ಅವರು ಎಲ್ಲರೂ ಕೂಡ ಆ ನಿರ್ಧಾರವನ್ನು ತೆಗೆದುಕೊಂಡು ಚುನಾವಣೆಯನ್ನು ಮತ್ತು ನಾವು ಒಕ್ಕಲಿನಿಂದ ಒಂದು ಎರಡು ಜಿಲ್ಲೆಗಳಲ್ಲಿ ನಾವು ಎದುರಿಸ್ತೀವಿ. ಒಳ್ಳೆಯ ಒಂದು ವಾತಾವರಣ ಇದೆ ಈ ಚುನಾವಣೆಯಲ್ಲಿ. ಎರಡೂ ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು, ಶಾಸಕರು, ಮಾಜಿ ಶಾಸಕರು, ಪರಾಭಿತ ಅಭ್ಯರ್ಥಿಗಳು, ಜಿಲ್ಲಾ ಪಂಚಾಯತ್ ಮತ್ತು ಇನ್ನಿತರ ಎಲ್ಲ ಸ್ಥಳೀಯ ಸಂಸ್ಥೆಗಳ ಅಭ್ಯರ್ಥಿಗಳು, ಮತ್ತು ಪ್ರಮುಖವಾಗಿ ನಮ್ಮ ಮತದಾರ ಏನಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ ಮತ್ತು ಕಾರ್ಪೊರೇಷನ್ ಸದಸ್ಯರು, ಮತ್ತು ಈಗ ಹೀಗಾಗಿ ಎರಡೂ ಪಕ್ಷದ ಒಂದು ಇದರಿಂದ ಚುನಾವಣೆಯನ್ನ ಇವತ್ತು ನಾವು ಎದುರಿಸ್ತಾ ಇದ್ದೀವಿ. ಬಹುಶಃ ಈಗ ಮುಂದೆ ನಮ್ಮ ಯಾವ ರೀತಿ ಚುನಾವಣೆ ಪ್ರಚಾರ ಇರಬೇಕು ಅನ್ನೋದು ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ಕಾರ್ಯದಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಮತ್ತು ಜೆ ಡಿ ಎಸ್ ಅವ್ರ ಸಹಾಯವನ್ನು ಕೂಡ ನಾವು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದು ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ. ನೋಡಿ, ಎಲ್ಲರೂ ತಮ್ಮ ತಮ್ಮ ಹೇಳ್ತಾರೆ, ನಾನು ರಿಸಲ್ಟ್ ಬಂದಾಗ ಗೊತ್ತಾಗ್ತದೆ, ದಾಖಲೆಗಳು ಬಂದ್ರೆ ಯಾರು ಗೆದ್ದಿದ್ದಾರೆ ಯಾರು ಸುತ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಈಗ ಯಾಕೆ ಅದನ್ನ ನಾವು ಮತದಾರರ ಮೇಲೆ ಅಂದ್ರೆ ನಮ್ಮ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು, ನಾವು ಅವ್ರನ್ನ ವಿಶ್ವಾಸ ಹೊಂದಿದ್ದೀವಿ. ನಾವು ಸ್ವಯಂ ಘೋಷಿತ ಮಾಡ್ಕೊಳಕ್ ತಯಾರಿಲ್ಲ. ಅಲ್ಲಿ ಅವ್ರದ್ದು ಮತದಾರರನ್ನ ಯಾರನ್ನ ಆಶೀರ್ವಾದ ಮಾಡ್ತಾರೆ ಅವ್ರು ಆರಿಸ್ಬೇಕಂತ ಅವ್ರಿಗೆ ಆರೋಗ್ಯ ಸಚಿವ ಜೊತೆ ಮಾತಾಡಿದ್ರು. ಅವರು ಅಲ್ಲಿ ಫ್ಲಡ್ ಆಗಿರೋದ್ರಿಂದ ಆರೋಗ್ಯ ಸಚಿವರಾಗಿ ನಾನು ಆ ಕೊಡುಗೆಗೆ ಮತ್ತೆ ನಾನು ತಿಳಿಸಿದ್ದೀನಿ. ನಾನು ಮುಗ್ಲಿಕ್ಕೆ ಅಲ್ಲಿ ಮಾಡಿದ್ದೀವಿ. ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾಡಿದ್ರು ಅಲ್ಲಿ. ಇದರ ಅದು ಪ್ರಮುಖವಾಗಿದೆ ಈ ಚುನಾವಣೆಗಿಂತ. ಅಲ್ಲಿ ಏನು ಕೊಡಗು ಮತ್ತು ಮಂಗಳೂರಿನಲ್ಲಿ ಏನು ದೊಡ್ಡ ಪ್ರವಾಹದಿಂದ ಹಾನಿಯಾಗಿದೆ ಅದು और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर। एसएमपी केबल,
नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज़ नेशन चैनल पर। बी न्यूज़ नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज़ नेशन की ताज़ा और सही खबरें देख सकते हैं, तो प्लीज़ बी न्यूज़ नेशन के फेसबुक पेज को भी लाइक करना ना भूलें। और बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएँ और फिर बेल आइकॉन को दबाने पर आप लेटेस्ट न्यूज़ों को देख सकते हैं। एक्सपर्ट स्पीड स्पोकन इंग्लिश एंड सॉफ्ट स्किल्स जीवन ज्योति 50% ऑफर ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ ದಿನಾಂಕ 31/8/2018 ವರೆಗೆ ಮಾತ್ರ ನಮ್ಮ ವಿಳಾಸ ಆಲ್ಫಾ ಪ್ಲಾಜಾ 2ನೇ ಮಹಡಿ ಹಳೆ ಸಿಎಂಸಿ ಎದುರಿಗೆ ಗಾಂಧಿ ಚೌಕ್ ವಿಜಯಪುರ ದೂರವಾಣಿ ಸಂಖ್ಯೆ 9035245900 ಮತ್ತು 9148734847